ಬಂದೋ ಗುರುಪದ ಕಂಜ ಕೃಪಾ ಸಿಂಧು ನರ ರೂಪ ಹರಿ ಮಹಾಮೋಹ ತಮ ಪುಂಜ ಜಾಸು ಬಚನರ ವಿಕರ ನಿಕರ. ಪರಮಾದರಣೀಯ ಮೇರಿ ಶಿಕ್ಷಕ ಮೇರಿ ಮಾರ್ಗದರ್ಶಕ ಪ್ರೊಫೆಸರ್ ಕುಸುಮಲತಾ ಬಾಬಿ, ಆಜ್ ಕಿ ಮುಖ್ಯ ಅತಿಥಿ ಔರ್ ಹಮಾರೆ ಪರಿವಾರ ಕಿ ಹಮಾರೆ ಘರ್ ಕಿ ಹಮ್ ಸದಸ್ಯ ಹಿ ನಹೀ ಬಲ್ಕಿ ಗಾರ್ಜಿಯನ್ ಹೈ ಮೇಡಮ್. ಮೈ ಮೇಡಮ್ ಕಾ ಆಜ್ ಕೆ ಇಸ್ ಅವಸರ್ ಪರ್ ಇಸ್ ಪಾವನ್ ಅವಸರ್ ಪರ್ ಹಾರ್ದಿಕ್ ಆಪ್ಕಿ ಓರ್ ಸೆ ಅಪ್ನಿ ಓರ್ ಸೆ ಸಾಹಿತ್ಯ ಪರಿಷತ್ ಕಿ ಓರ್ ಸೆ ಹಿಂದಿ ವಿಭಾಗ ಕಿ ಓರ್ ಸೆ ಹಂಸರಾಜ್ ಕಾಲೇಜ್ ಕಿ ಓರ್ ಸೆ ಮೈ ಆಪ್ ಸಭಿ ಕಿ ಓರ್ ಸೆ ಮೇಡಮ್ ಕಾ ಹಾರ್ದಿಕ್ ಅಭಿನಂದನ್ ಕರ್ತಾ ಹೂ, ಸ್ವಾಗತ್ ಕರ್ತಾ ಹೂ. ಆಜ್ ಕೆ ಹಮಾರೆ ವಿಶಿಷ್ಟ ಅತಿಥಿ ಮಾನ್ಯ ಶ್ರೀ ವಿನಯ್ ವಿನಮ್ರ ಜಿ, ಜೋ ಹಮಾರೆ ದೋನೋ ಹಿ ಅತಿಥಿ ಜೋ ಏಕ್ ಏಕ್ ಬಾರ್ ಭಿ ಅಗರ್ ಥೋಡೇ ಸೇ ಭಿ ಮೇರಿ ಪ್ರಾರ್ಥನಾ ಚಲಿ ಜಾಯ್ ತೋ ಬಿಲ್ಕುಲ್ ಏಕ್ ಪಾಂವ್ ಸೇ ಚಲೇ ಆತೇ ಹೈ ಯಹಾಂ ಸಮಝಿಯೇ ಇನ್ಕಾ ಪ್ಯಾರ್ ಹಮಾರೆ ವಿಭಾಗ್ ಕೆ ಪ್ರತಿ ಆಪ್ ಸಬ್ ಕೆ ಪ್ರತಿ ಇತನಾ ಹೈ. ವಿನಮ್ರ ಜಿ ನೇ ಭಿ ಹಮಾರಿ ಪ್ರಾರ್ಥನಾ ಸ್ವೀಕಾರ ಕಿ ಬಹುತ್ ಶಾರ್ಟ್ ನೋಟಿಸ್ ಪರ್, ಜಬ್ಕಿ ಬಿಲ್ಕುಲ್ ಪೂರೇ ದೇಶ ಮೇ ಲಗಾತಾರ ಕಾವ್ಯ ಪಾಠ ಔರ್ ಖೂಬ್ ಖೂಬ್ ಕರ್ ರಹೇ ಹೈ, ಆಪ್ ದೇಖ್ ರಹೇ ಹೋಂಗೆ ಸೋಶಲ್ ಮೀಡಿಯಾ ಪರ್ ಔರ್ ದೂಸರೇ ಜಗಹೋಂ ಪರ್ ಭಿ, ಔರ್ ಹಮ್ ತೋ ಪಿಛಲೇ 20-25 ಸಾಲೋ ಸೇ ದೇಖ್ ರಹೇ ಹೈ. ತೋ ಐಸೇ ಐಸೇ ಪ್ರಸಿದ್ಧ ಲೋಕಪ್ರಿಯ ಕವಿ ಶ್ರೀ ಭಾಯಿ ವಿನಯ್ ವಿನಮ್ರ ಶುಕ್ಲ ಜಿ ಹಮಾರೆ ಬೀಚ್ ಮೇ ವಿಶೇಷ ಅತಿಥಿ ಕೆ ರೂಪ ಮೇ ಹೈ. ಮೈ ಅಪ್ನಿ ಓರ್ ಸೇ ಆಪ್ ಸಬ್ ಕಿ ಓರ್ ಸೇ ಇನ್ಕಾ ಹಾರ್ದಿಕ ಅಭಿನಂದನ್ ಹಾರ್ದಿಕ ಸ್ವಾಗತ್ ಕರ್ತಾ ಹೂಂ. ಹಮಾರೆ ವಿಭಾಗ ಕೆ ಸಾಥಿ ಹಮಾರಿ ಶಿಕ್ಷಿಕಾ ಹಮಾರಿ ಸಾಥಿ ವರಿಷ್ಠತಮ ಸಾಥಿ ಡಾಕ್ಟರ್ ರಾಜಮೋಹಿನಿ ಸಾಗರ್ ಮೇಡಮ್ ಹಮಾರೆ ಬೀಚ್ ಮೇ ಹೈ. ಮೈ ಅಪ್ನಿ ಓರ್ ಸೇ ಆಪ್ ಸಬ್ ಕಿ ಓರ್ ಸೇ ಇನ್ಕಾ ಭಿ ಹಾರ್ದಿಕ ಸ್ವಾಗತ್ ಕರ್ತಾ ಹೂಂ. ವಿಭಾಗ ಕೆ ಬಾಕಿ ಸಭಿ ಸಾಥಿಯೋ ಕಾ ಬಾಕಿ ಸಭಿ ಸಾಥಿಯೋ ಕಾ ಹಾರ್ದಿಕ ಅಭಿನಂದನ್ ಹಾರ್ದಿಕ ಸ್ವಾಗತ್. ಸಿರ್ಫ ಇಸ್ಲೀಯೇ ಭಿ ನಹೀ ಹೈ ಕಿ ಯಾ ಪ್ರತಿಮಾನ್ 2019 ಜೋ 2 ದಿವಸೀಯ ಸಾಹಿತ್ಯ ಉತ್ಸವ ಆಪ್ನೆ ಹಮ್ನೆ ಮಿಲ್ಕರ್ ಕೆ ಆಯೋಜಿತ ಕಿಯೇ ಇಸ್ಮೇ ಅಪ್ನಿ ಸಕ್ರಿಯ ಭೂಮಿಕಾ ನಿಭಾ ರಹೇ ಹೈ, ಬಲ್ಕಿ ಸಮಝ ಲೀಜಿಯೇ ಕಿ ಆಜ್ ಕೆ ದಿನ ಯಹಾಂ ಉಪಸ್ಥಿತ ರಹನಾ ಔರ್ ಸುಬಹ ಸುಬಹ ಹಿ ಪಹುಂಚ ಜಾನಾ ಔರ್ ಲಗಾತಾರ್ ಲಗಾತಾರ್ ಇಸ್ಕೋ ಉತ್ಕೃಷ್ಟ ಬನಾನೆ ಕೆ ಲಿಯೇ ಇಸ್ ಕಾರ್ಯಕ್ರಮ ಕೋ ತತ್ಪರ ರಹನಾ. ಮೈ ಅಪ್ನೆ ಸಭಿ ಸಾಥಿಯೋ ಕೆ ವಿಭಾಗ ಕೆ ಸಭಿ ಸಾಥಿಯೋ ಕಾ ಮೈ ಹಾರ್ದಿಕ ಸ್ವಾಗತ್ ಕರ್ತಾ ಹೂಂ, ಅಭಿನಂದನ್ ಕರ್ತಾ ಹೂಂ, ಸಾಧುವಾದ ದೇತಾ ಹೂಂ. ಮಿತ್ರೋ ಜೈಸಾ ಕಿ ಜಬ್ ತಕ್ ಜಮೀನ್ ಪರ್ ಕಾಮ್ ನಹೀ ಹೋಗಾ ತಬ್ ತಕ್ ಸಂಭವ ನಹೀ ಹೈ ಕಿ ಇಸ್ ಕಾರ್ಯಕ್ರಮ ಹೋತಾ ತಬ್ ತಕ್ ಸಂಭವ ನಹೀ ಥಾ ಕಿ ಇಸ್ ಕಾರ್ಯಕ್ರಮ ಕಾ ಆಯೋಜನ ಹೋ ಸಕ್ತಾ ಥಾ. ಮೇರೆ ಜೋ ಹಿಂದಿ ಸಾಹಿತ್ಯ ಪರಿಷತ್ ಕೆ ಪದಾಧಿಕಾರಿ ಔರ್ ಸದಸ್ಯ ಹೈ, ಬಾಕಿ ಮೇರೆ ಜೋ ಸಾಥಿ ವಿದ್ಯಾರ್ಥಿ ಸಾಥಿ ಹೈ, ಉನ್ಹೋನೆ ಪಿಛಲೇ ಕೈ ದಿನೋ ಸೇ ಇತನಾ ಅಥಕ್ ಪರಿಶ್ರಮ ಕಿಯಾ ಹೈ ಇಸ್ಕೋ ಮೂರ್ತ ರೂಪ ದೇನೆ ಕೆ ಲಿಯೇ ಇಸ್ ಕಾರ್ಯಕ್ರಮ ಕೆ ಲಿಯೇ ಕೆ ಹಮ್ ಉನ್ಹೇ ನಮನ್ ಕರ್ತೇ ಹೈ, ಸಲಾಮ್ ಕರ್ತೇ ಹೈ, ಉನ್ಕಾ ಹಾರ್ದಿಕ ಅಭಿನಂದನ್ ಕರ್ತೇ ಹೈ. ಆಪ್ಕೆ ಆಯೋಜನ ಸಭಿ ಆಪ್ ಸಭಿ ಅಪ್ನೆ ಲಿಯೇ ಜೋ ಬಚ್ಚೆ ರವಿವಾರ ಹೋತೆ ಹುವೆ ಭಿ ಆಜ್ ಹಮ್ ಕ್ಯೂಂಕಿ ದೇಖಿಯೇ ಚುನೌತಿಯಾಂ ಥಿ ಆಜ್ ಕೆ ದಿನ ಬುಲಾನಾ ಆಜ್ ಕೆ ದಿನ ಬುಲಾ ಪಾನಾ ಆಜ್ ಕೆ ದಿನ ಆನಾ ಅಧ್ಯಾಪಕ ಕೆ ಲಿಯೇ ವಿದ್ಯಾರ್ಥಿ ಕೆ ಲಿಯೇ ದೂಸರೇ ಸಾಥಿಯೋ ಕೆ ಲಿಯೇ ಬಹುತ್ ಕಠಿಣ ಹೋತಾ ಹೈ ಕ್ಯೂಂಕಿ ಆಜ್ ಹಮಾರೇ ಪಾಸ್ ಹಫ್ತೆ ಮೇ ಏಕ್ ದಿನ ಹಿ ಬಚ್ತಾ ಕುಲ್ ಮಿಲಾ ಕೆ ಜೋ ಕುಛ್ ಬಾಕಿ ಕಾಮೋ ಕೆ ಲಿಯೇ ಹಮ್ ಲಗಾ ಸಕ್ತೇ ಇಸ್ಕೆ ಬಾದ್ ಭಿ ಹಮಾರೇ ಅತಿಥಿ ಹಮಾರೇ ಅಧ್ಯಾಪಕ ಸಾಥಿ ಹಮಾರೇ ವಿದ್ಯಾರ್ಥಿ ಸಾಥಿ ಸಭಿ ನೇ ಇಸ್ಮೆ ಅಪ್ನಿ ಆಹುತಿ ದಿ ಇಸ್ ಯಜ್ಞ ಮೇ ಆಪ್ ಸಭಿ ಯಹಾಂ ಆಪ್ಕಿ ಅಪ್ನಿ ಸಾದರ ಉಪಸ್ಥಿತಿ ದರ್ಜ ಕರಾಯಿ ಹೈ ಆಪ್ ಸಬ್ ಕಾ ಖಾಸ್ ಕರ್ ವಿದ್ಯಾರ್ಥಿಯೋ ಕಾ ಮೈ ಪುನಃ ಹೃದಯ ಸೇ ಹಾರ್ದಿಕ ಅಭಿನಂದನ್ ಕರ್ತಾ ಹೂಂ. ಅಪ್ನೆ ಲಿಯೇ ಜೋರ್ದಾರ್ ತಾಲಿಯಾ ಬಜಾಯೆಂಗೆ ಆಪ್ ಸಭಿ ಬಚ್ಚೆ. ಔರ್ ಅಬ್ ಪ್ರತಿಮಾನ್ 2019 ಪರ್ ಥೋಡಿ 2 ಮಿನಟ್ 1 ಮಿನಟ್ ಮೇ ಬಾತ್ ಕರೂಂಗಾ. ಆಪ್ ಜಾನ್ತೇ ಹೈ ಕಿ ಹರ್ ವರ್ಷ ಹಮ್ ಸಾಹಿತ್ಯ ಉತ್ಸವ ಆಯೋಜಿತ ಕರ್ತೇ ಹೈ ಹಿಂದಿ ವಿಭಾಗ ಹಿಂದಿ ಸಾಹಿತ್ಯ ಪರಿಷತ್ ಕಾ ಪರ್ ಪಿಛಲೇ 1-2 ವರ್ಷೋ ಸೇ ಯೇ ಚುನೌತಿಯಾಂ ಬಢ್ ಗಯಿ ಹೈ ಜಬ್ಕಿ ಲಗ್ಭಗ್ 50
या 60, मैं कहूंगा 50 से ऊपर ही है, गिनती एग्जैक्ट मेरे पास नहीं है, से अधिक औपचारिक अनौपचारिक सोसाइटीज हैं हमारे यहाँ, हमारे कॉलेज में जो काम कर रही हैं, 20 से अधिक विभाग हैं हमारे यहाँ। इसके बाद एनएसएस और ये सारे जो इन कॉलेज स्टूडेंट यूनियन है, छात्र संघ है, कुल मिला के लगभग 100 के आसपास समितियां और संस्थाएं इन्हीं चार दिनों में अपना कार्यक्रम पूरा प्रस्तुत इनको करना है। बहुत बड़ी चुनौती होती उसमें हम अपना कार्यक्रम कर पाए, कहाँ रहे, यहाँ रहे या वहां रहे, कैसे करें, वो मुश्किल थोड़ी होती। इसके बावजूद भी आपने लग करके आपने अपनी कमिटमेंट दी, प्रतिबद्धता दिखाई इस कार्यक्रम को आयोजित करने में, अपनी महत्वपूर्ण भूमिका निभाई। मैं देख रहा था हमारे बीच, मुझे लग रहा महेंद्र प्रजापति जी बैठे हुए हैं, अब उधर इग्नू के एग्जाम भी चल रहे हैं, यहाँ 500 से अधिक विद्यार्थी यहाँ आए हुए, उधर SOL और NCVF के क्लास की क्लासेस भी चल रही हैं। एग्जाम में ड्यूटी लगने के बावजूद में हमारे इन साथी ने कहा कि मैं वहाँ नहीं आ सकता, उन्होंने कई चीज कहा तो यहाँ नहीं शेयर कर सकता कि मतलब ये भी है वो, आपका आर्थिक सहयोग वहाँ हो जाएगा, नई विभाग का कार्यक्रम हम यहाँ आएंगे। मैं ऐसे जज्बे को सलाम करता हूँ, आपका हार्दिक अभिनंदन करता हूँ। प्रतिमान जब शीर्षक रखा गया मित्रों, तो बस यही समझ करके कि हम श्रद्धांजलि ऐसे अपने उन दिवंगत साहित्यकारों को दे सकें, और यह कार्यक्रम श्रद्धांजलि अपनी व्यक्त करता है जो जिनका हाल ही में निधन हुआ है, जो हाल ही में स्वर्गवासी हुए, उन अपने सभी वरिष्ठ साहित्यकारों का साहित्यकारों के प्रति अपनी श्रद्धांजलि व्यक्त करता है, सादर नमन करता है। साथ में जो आजकल चर्चा में है कि छायावाद अपने 100 वर्ष पूरे कर रहा है, ऐसी चर्चा में है, कार्यक्रम आयोजित हो रहे हैं, तो ये भी एक हमारी थीम का हिस्सा है कि उन्हें भी हम याद करें, उन साहित्यकारों को। उद्घाटन के बाद 2 दिनों में 5-6 प्रतियोगिताएं हैं, समापन समारोह है इसके बाद कल। इन सभी कार्यक्रमों में आपकी सक्रिय सहभागिता हो, आप सभी को अपने घर का काम समझ करके पूरा करें। बाहर से जो विद्या जो प्रतियोगी विद्यार्थी साथी आ रहे हैं, जो हमारे अतिथि आ रहे हैं, जो निर्णायक सदस्य आएंगे, उन सबको यहाँ आकर के हमारे आपके आतिथ्य से अच्छा लगे। आप सब तत्पर रहें इसमें, सारी प्रतियोगिताएं अच्छे से हों, आपके सारे कार्यक्रम ठीक से हो पाए। मैं समय देने के लिए, अपने आशीष के लिए, स्वयं यहाँ उपस्थित रहने के लिए फिर से एक बार अपनी गुरुवर प्रोफेसर कुसुम लता मलिक मैडम का के प्रति मैं कृतज्ञ हूँ। मैं उनको नमन करता हूँ कि मेरे एक बार फोन पे सिर्फ कह देने से, मैंने कोई चिट्ठी कुछ भी नहीं दी, लेकिन सहर्ष मैडम तैयार हुई हैं। मैं मैडम का फिर से एक बार मैडम के आशीष की कामना करता हूँ, मैं उनका फिर से अभिनंदन, फिर से स्वागत करता हूँ। भाई विनय शुक्ल जी का अभिनंदन करता हूँ आप सबका स्वागत करते हुए, क्योंकि समय कम है इसलिए मैं अब नितेश को बुलाता हूँ, मैं अपना स्थान ग्रहण करता हूँ। आप सफल हो, आप सबको हार्दिक शुभकामनाएं, बहुत बहुत धन्यवाद।